ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜೀವನ ನಾರಾಯಣ್ ನಾಯ್ಕ್ ಕೆ ಎಲ್ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಇವತ್ತಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಅಧ್ಯಾಯ ಎರಡು ಮಧ್ಯಯುಗದ ಯುರೋಪ್ನ ಬಗ್ಗೆ ತಿಳಿದುಕೊಳ್ಳೋಣ ಹದಿನೈದು ಹದಿನಾರನೇ ಶತಮಾನದಲ್ಲಿ ಮಧ್ಯಯುಗವು ಪರಿವರ್ತನೆಯ ಹೊಸ ಹಾದಿ ಹಿಡಿಯಿತು ಇಲ್ಲಿಂದ ಆಧುನಿಕ ಯುಗ ಆರಂಭಗೊಂಡಿತು ಆಧುನಿಕ ಯುಗದ ಆರಂಭದ ಮೂರು ಮಹತ್ವಪೂರ್ಣ ಐತಿಹಾಸಿಕ ಬೆಳವಣಿಗೆಗಳೆಂದರೆ ಪುನರುಜ್ಜೀವನ ಧಾರ್ಮಿಕ ಸುಧಾರಣೆ ಭೌಗೋಳಿಕ ಅನ್ವೇಷಣೆಗಳು ಈಗ ನಾವು ಎರಡು ಪಾಯಿಂಟ್ ಒಂದು ಆಧುನಿಕ ಯುಗದ ಪ್ರಾರಂಭ ಪುನರುಜ್ಜೀವನದ ಬಗ್ಗೆ ತಿಳಿದುಕೊಳ್ಳೋಣ ಪುನರುಜ್ಜೀವನ ಎಂದರೆ ಮರುಹುಟ್ಟು ಇದಕ್ಕೆ ಇಂಗ್ಲಿಷ್ನಲ್ಲಿ ರಿನೈಸನ್ಸ್ ಎನ್ನುತ್ತಾರೆ ಪುನರುಜ್ಜೀವನವು ಸುಮಾರು ಸಾಮಾನ್ಯ ಶಕ ಸಾವಿರದ ನಾಲ್ಕುನೂರರಿಂದ ಸಾವಿರದ ಆರುನೂರರ ಕಾಲಾವಧಿಯಲ್ಲಿ ಯುರೋಪಿನ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ಆಗಿರುವ ಹಲವಾರು ವಿಶಿಷ್ಟ ಬೆಳವಣಿಗೆಗಳನ್ನು ಸೂಚಿಸುತ್ತದೆ ಪುನರುಜ್ಜೀವನ ಚಳುವಳಿಯು ಇಟಲಿಯಲ್ಲಿ ಆರಂಭವಾಯಿತು ಪುನರುಜ್ಜೀವನದ ಲಕ್ಷಣಗಳು ಪುನರುಜ್ಜೀವನವು ಎರಡು ಪ್ರಮುಖ ಲಕ್ಷಣಗಳನ್ನು ಒಳಗೊಂಡಿದೆ ಅವುಗಳೆಂದರೆ ಮೊದಲನೆಯದು ಮಾನವತಾವಾದ ಎರಡನೆಯದು ವೈಚಾರಿಕತೆ ಮಾನವತಾವಾದ ಎಂದರೆ ಪ್ರಪಂಚದ ಎಲ್ಲ ಆಗುಹೋಗುಗಳಲ್ಲಿ ಮಾನವನ ಪಾತ್ರವೇ ಅತಿ ಪ್ರಧಾನ ಎಂಬ ಭಾವನೆಯೇ ಮಾನವತಾವಾದ ವೈಚಾರಿಕತೆ ಎಂದರೆ ಪ್ರತಿಯೊಂದು ವಿಷಯವನ್ನು ಪೂರ್ವಾಗ್ರಹವಿಲ್ಲದೆ ವಿಚಾರ ಮತ್ತು ತರ್ಕದ ನೆಲೆಯಲ್ಲಿ ನೋಡುವುದೇ ಆಗಿದೆ ಅದು ಸತ್ಯವೆಂದು ಕಂಡುಬಂದರೆ ಮಾತ್ರ ಒಪ್ಪಿಕೊಳ್ಳುವುದಾಗಿದೆ ಪುನರುಜ್ಜೀವನದ ಕಾರಣಗಳು ವಿಚಾರ ಸ್ವಾತಂತ್ರ್ಯವೇ ಪುನರುಜ್ಜೀವನದ ಪ್ರಧಾನ ಕಾರಣವಾಗಿತ್ತು ಇನ್ನಿತರ ಕಾರಣಗಳೆಂದರೆ ಕಾನ್ಸ್ಟಂಟಿನೋಪಲ್ ನಗರದ ಮೇಲೆ ಆಕ್ರಮಣ ಭೌಗೋಳಿಕ ಅನ್ವೇಷಣೆಗಳ ಪ್ರಭಾವ ಮುದ್ರಣ ಯಂತ್ರದ ಶೋಧ ಶಿಕ್ಷಣದ ಪ್ರಸಾರಣ ಹಾಗೂ ಉಳಿಗಮಾನ್ಯ ಪದ್ಧತಿಯ ಅವನತಿ ಕಾನ್ಸ್ಟಾಂಟಿನೋಪಲ್ ಎನ್ನುವ ನಗರಕ್ಕೆ ಪ್ರಸ್ತುತ ಇಸ್ತಾನ್ಬುಲ್ ಎನ್ನುವ ಹೆಸರಿದೆ ಹಾಗೆಯೇ ಯಂತ್ರವನ್ನು ಹದಿನೈದನೇ ಶತಮಾನದಲ್ಲಿ ಜಾನ್ ಗುಟೆನ್ಬರ್ಗ್ ಎನ್ನುವವನು ಪರಿಚಯಿಸಿದನು ಪುನರುಜ್ಜೀವನದ ಕೊಡುಗೆಗಳು ಸಾಹಿತ್ಯ ಕ್ಷೇತ್ರಕ್ಕೆ ಪುನರುಜ್ಜೀವನದ ಕೊಡುಗೆ ಪುನರುಜ್ಜೀವನದ ಕಾಲದಲ್ಲಿ ದೇಶಭಾಷೆ ಮತ್ತು ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆಗೊಂಡಿತು ಇದರ ಪರಿಣಾಮವಾಗಿ ಜನರ ಆಡುಭಾಷೆಗಳು ವಿಕಾಸ ಹೊಂದುತ್ತವೆ ಅನೇಕ ಲೇಖಕರು ಈ ಕಾಲದಲ್ಲಿ ವಿವಿಧ ಸಾಹಿತ್ಯ ಕೃತಿಗಳನ್ನು ರಚಿಸಿದರು ಮೊದಲನೆಯವನು ಪೆಟ್ರಾರ್ಕ್ ಈತನನ್ನು ಪುನರುಜ್ಜೀವನದ ಜನಕ ಎಂದು ಕರೆಯಲಾಗುತ್ತದೆ ಈತನ ಪ್ರಸಿದ್ಧ ಸಾಹಿತ್ಯ ಕೃತಿ ಆಫ್ರಿಕಾ ಲೇಖಕರಲ್ಲಿ ಮೊದಲಿಗನು ಪೆಟ್ರಾರ್ಕ್ ಗ್ರೀಕ್ ಮತ್ತು ರೋಮನ್ ಸಾಹಿತ್ಯದ ಮೇಲೆ ಅತೀವ ಅಭಿಮಾನ ಈತನಿಗಿತ್ತು ಈತನ ಭಾವಗೀತೆ ಮತ್ತು ಕಾವ್ಯಗಳು ಪ್ರಸಿದ್ಧ ಯುವ ಸಾಹಿತಿಗಳು ಈತನಿಂದ ಪಡೆದ ಸ್ಫೂರ್ತಿ ಗಮನಾರ್ಹವಾದುದು ದಾಂತೆ ಅಥವಾ ಡಾಂಟೆ ಈತನು ಇಟಲಿಯ ಮಹಾಕವಿ ದ ಡಿವೈನ್ ಕಾಮಿಡಿ ಈತನ ಮಹಾಕಾವ್ಯ ಹಾಗೆಯೇ ಬೊಕಾಶಿಯೋ ಬೊಕಾಶಿಯೋ ಒಬ್ಬ ಕುಶಲ ಕಥೆಗಾರ ಡೆಕಮರನ್ ಆತನ ಶ್ರೇಷ್ಠ ಸಾಹಿತ್ಯ ಕೃತಿ ಜಾನ್ ಕ್ಯಾಲ್ವಿನ್ ಈತನು ಫ್ರೆಂಚ್ ಗದ್ಯ ಸಾಹಿತ್ಯಕ್ಕೆ ಒಂದು ಹೊಸ ಶೈಲಿಯನ್ನು ಕೊಟ್ಟಂತಹ ಸುಧಾರಕ ಸರ್ವಾಂಟೀಸ್ ಸರ್ವಾಂಟೀಸನು ಸ್ಪೇನ್ ದೇಶದ ಪುನರುಜ್ಜೀವನ ಕಾಲದ ಮುಖ್ಯ ಸಾಹಿತಿ ಈತನ ಪ್ರಸಿದ್ಧ ಸಾಹಿತ್ಯ ಕೃತಿ ಡಾನ್ ಕ್ವಿಕ್ಸಾಟ್ ಈ ಕೃತಿಯಲ್ಲಿ ಈತನು ಮಧ್ಯಯುಗದ ಸರದಾರರನ್ನು ಗೇಲಿ ಮಾಡಿದ್ದಾನೆ ಹಾಗೆಯೇ ವಿಲಿಯಂ ಶೇಕ್ಸ್ಪಿಯರ್ ವಿಲಿಯಂ ಶೇಕ್ಸ್ಪಿಯರ್ ಇಂಗ್ಲಿಷ್ನ ನಾಟಕಕಾರರಲ್ಲಿ ಪ್ರಮುಖನು ಇವನು ಕೆಲವು ಶ್ರೇಷ್ಠ ನಾಟಕಗಳನ್ನು ರಚಿಸಿದ್ದಾನೆ ಅವುಗಳೆಂದರೆ ಜೂಲಿಯಸ್ ಸೀಸರ್ ರೋಮಿಯೋ ಜೂಲಿಯಟ್ ಕಿಂಗ್ಲಿಯರ್ ಮ್ಯಾಕ್ಬೆತ್ ಕಾಳಿದಾಸನಂತೆ ಇವನೊಬ್ಬ ಪ್ರತಿಭಾವಂತ ನಾಟಕಕಾರ ವಾಸ್ತುಶಿಲ್ಪಕ್ಕೆ ಪುನರುಜ್ಜೀವನದ ಕೊಡುಗೆ ಪುನರುಜ್ಜೀವನದ ವಾಸ್ತು ಸೌಂದರ್ಯವನ್ನು ನಾವು ರೋಮಿನ ಸಂತ ಪೀಟರ್ ಚರ್ಚ್ ಹಾಗೂ ಲಂಡನ್ನಿನ ಸಂತ ಪಾಲ್ ಚರ್ಚ್ ಹಾಗೂ ಮುಂತಾದ ಚರ್ಚ್ಗಳಲ್ಲಿ ನೋಡಬಹುದು ಪುನರುಜ್ಜೀವನದ ವಾಸ್ತುಶಿಲ್ಪಿಗಳು ಮಧ್ಯಯುಗದ ಅಲಂಕರಣದ ಮತ್ತು ಆಡಂಬರದ ಗಾತಿಕ್ ಶೈಲಿಯನ್ನು ಕೈಬಿಟ್ಟು ಚೂಪಾದ ಮೊನೆಯುಳ್ಳ ಕಮಾನುಗಳ ಬದಲು ದುಂಡದಾದ ಕಮಾನುಗಳನ್ನು ಬಳಸಿದರು ಮೂರ್ತಿ ಶಿಲ್ಪಕ್ಕೆ ಪುನರುಜ್ಜೀವನದ ಕೊಡುಗೆ ಡೊನಾಟೆಲ್ಲೊ ಆ ಕಾಲದ ಮಹಾನ್ ಶಿಲ್ಪಿ ಈತನು ನಿರ್ಮಿಸಿದ ಡೇವಿಡ್ ಪ್ರತಿಮೆ ಶ್ರೇಷ್ಠವಾಗಿದೆ ಹಾಗೆಯೇ ಮೈಕಲ್ ಏಂಜಲೋ ನಿರ್ಮಿಸಿದ ಮೋಸೆಸ್ ಪ್ರತಿಮೆ ಭವ್ಯವಾಗಿದೆ ಚಿತ್ರಕಲೆಗೆ ಪುನರುಜ್ಜೀವನದ ಕೊಡುಗೆ ಇಟಲಿಯಲ್ಲಿ ಹದಿನಾರನೇ ಶತಮಾನದಲ್ಲಿ ಹಲವಾರು ಪ್ರತಿಭಾವಂತ ಚಿತ್ರಕಲಾಕಾರರಿದ್ದರು ಅವರಲ್ಲಿ ಲಿಯೋನಾರ್ಡೋ ದ ವಿಂಚಿ ಮತ್ತು ಮೈಕಲ್ ಏಂಜಲೊ ಗಮನಾರ್ಹರು ಮೈಕಲ್ ಏಂಜಲೊ ಈತನ ಪ್ರಸಿದ್ಧ ವರ್ಣಚಿತ್ರ ಮೊಸೆಸ್ ಲಿಯೋನಾರ್ಡೊ ದ ವಿಂಚಿ ಈತನು ಅದ್ಭುತ ಚಿತ್ರಕಾರ ಮೂರ್ತಿಶಿಲ್ಪಿ ವಿಜ್ಞಾನಿ ಇಂಜಿನಿಯರ್ ವಾಸ್ತುಶಿಲ್ಪಿ ಮತ್ತು ಗಣಿತಶಾಸ್ತ್ರಜ್ಞನಾಗಿದ್ದನು ವರ್ಜಿನ್ ಆನ್ ದಿ ರಾಕ್ಸ್ ದಿ ಲಾಸ್ಟ್ ಸಫರ್ ಮೊನಾಲಿಸಾ ಈತನ ಪ್ರಸಿದ್ಧ ವರ್ಣಚಿತ್ರಗಳು ಲಿಯೋನಾರ್ಡೊ ದ ವಿಂಚಿ ಈತನು ಎಲ್ಲ ಕಾರ್ಯಕ್ಷೇತ್ರದಲ್ಲಿಯೂ ತನ್ನ ಸಮಕಾಲೀನರನ್ನು ಮೀರಿ ನಿಂತಿದ್ದ ಈತ ಹಾರುವ ಯಂತ್ರ ಸಬ್ಮರಿನ್ ಪ್ಯಾರಾಚೂಟ್ ಮತ್ತು ಟ್ಯಾಂಕರ್ ಇವುಗಳ ವಿನ್ಯಾಸವನ್ನೂ ತಯಾರಿಸಿದ್ದನು ಆದರೆ ಈತನ ವೈಜ್ಞಾನಿಕ ಸಾಧನೆ ಬಹುಕಾಲ ಬೆಳಕಿಗೆ ಬರದೆ ಅಜ್ಞಾತವಾಗಿಯೇ ಉಳಿದಿತ್ತು ಈತ ಏಕಕಾಲದಲ್ಲಿ ಎರಡೂ ಕೈಗಳಿಂದ ಬರೆಯಬಲ್ಲವನಾಗಿದ್ದನೆಂದು ಹೇಳಲಾಗುತ್ತದೆ ಪುನರುಜ್ಜೀವನದ ಕಾಲದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಾದ ಪ್ರಗತಿ ಪುನರುಜ್ಜೀವನ ಕಾಲದಿಂದಲೇ ಆಧುನಿಕ ವಿಜ್ಞಾನದ ಬೆಳವಣಿಗೆ ಪ್ರಾರಂಭವಾಯಿತು ಎನ್ನಬಹುದು ಖಗೋಳಶಾಸ್ತ್ರದಲ್ಲಿ ಕ್ರಾಂತಿಕಾರಕ ಮುನ್ನಡೆಯಾಯಿತು ಪೋಲೆಂಡಿನ ಕೊಪರ್ನಿಕಸ್ ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯೂ ಒಂದಾಗಿದೆ ಎಂದು ತಿಳಿದಿದ್ದನು ಆದರೆ ಆತನ ಸಂಶೋಧನೆಯು ಚರ್ಚಿನ ಸಿದ್ಧಾಂತಗಳಿಗೆ ವಿರುದ್ಧವಾಗಿರುವುದರಿಂದ ಅದನ್ನು ಗ್ರಂಥ ರೂಪದಲ್ಲಿ ಪ್ರಕಟಿಸಲು ಸಾಧ್ಯವಾಗಲಿಲ್ಲ ಕೊಪರ್ನಿಕಸನ ಕಾಲಘಟ್ಟದಲ್ಲಿ ಸೂರ್ಯನು ಭೂಮಿಯ ಸುತ್ತ ತಿರುಗುವನೆಂದು ಟಾಲೇಮಿ ಹೇಳಿದ ಮಾತೆ ಚರ್ಚಿನ ಸಿದ್ಧಾಂತವಾಗಿರುತ್ತದೆ ಜರ್ಮನಿಯ ಗಣಿತ ಶಾಸ್ತ್ರಜ್ಞ ಕೆಪ್ಲರ್ ಎಂಬುವವನು ಕೊಪರ್ನಿಕಸನ ವಾದವನ್ನು ಪ್ರಾಯೋಗಿಕವಾಗಿ ಸಾಧಿಸಿ ತೋರಿಸಿದನು ಇಟಲಿಯ ಖಗೋಳಶಾಸ್ತ್ರಜ್ಞನಾದ ಗೆಲಿಲಿಯೋ ದೂರದರ್ಶಕವನ್ನು ಕಂಡುಹಿಡಿದನು ಇವನು ಕೊಪರ್ನಿಕಸ್ನ ವಾದವನ್ನು ಬಲವಾಗಿ ಪ್ರತಿಪಾದಿಸಿದನು ಆದುದರಿಂದ ಚರ್ಚ್ ಇವನನ್ನು ಬಂಧಿಸಿ ಚರ್ಚಿನ ನ್ಯಾಯಾಲಯಕ್ಕೆ ಒಳಪಡಿಸಿತು ಬಲವಂತದ ತಪ್ಪೊಪ್ಪಿಗೆಯ ನಂತರ ಗೆಲಿಲಿಯೋನನ್ನು ಬಿಡುಗಡೆ ಮಾಡಲಾಯಿತು ಗೆಲಿಲಿಯೋ ತನ್ನ ಪ್ರಯೋಗಗಳ ಮೂಲಕ ವಿವಿಧ ತೂಕದ ವಸ್ತುಗಳನ್ನು ಏಕಕಾಲದಲ್ಲಿ ಸಮಾನ ಎತ್ತರದಿಂದ ಕೈಬಿಟ್ಟಾಗ ಒಂದೇ ಸಮಯಕ್ಕೆ ಅದು ಭೂಮಿಯನ್ನು ತಲುಪುತ್ತದೆ ಎಂದು ಸಾಬೀತುಗೊಳಿಸಿದನು ಪೀಸಾ ಗೋಪುರದ ಮೇಲಿಂದ ವಿವಿಧ ತೂಕದ ಪಿರಂಗಿ ಗುಂಡುಗಳನ್ನು ಕೆಳಗೆ ಹಾಕಿ ಇದನ್ನು ಪ್ರಾಯೋಗಿಕವಾಗಿ ತೋರಿಸಿದನು ಇಂಗ್ಲೆಂಡಿನ ಸರ್ ಐಸಾಕ್ ನ್ಯೂಟನನ್ನು ನೆಲದಿಂದ ಮೇಲಕ್ಕೆ ಏರಿದ ವಸ್ತುಗಳು ಪುನಃ ಕೆಳಗೆ ಬೀಳಲು ಗುರುತ್ವಾಕರ್ಷಣಾ ಬಲವೇ ಕಾರಣ ಎಂಬುದನ್ನು ತೋರಿಸಿಕೊಟ್ಟನು ವಿಲಿಯಂ ಹಾರ್ವೆ ಈತನು ಮಾನವ ದೇಹದಲ್ಲಿನ ರಕ್ತ ಪರಿಚಲನೆಯ ಕ್ರಮವನ್ನು ತೋರಿಸಿಕೊಟ್ಟನು ವೆಸಾಲಿಯಸ್ ಎಂಬ ಬೆಲ್ಜಿಯಂ ವಿಜ್ಞಾನಿ ದೇಹದಲ್ಲಿ ರಕ್ತ ಸಂಚಾರದ ಬಗ್ಗೆ ಅಮೂಲ್ಯ ಗ್ರಂಥವನ್ನು ಪ್ರಕಟಿಸಿದನು ಚರ್ಚಿನ ನಂಬುಗೆಯನ್ನು ಪ್ರಶ್ನಿಸಿದ್ದಕ್ಕಾಗಿ ಈತನನ್ನು ಮರಣದಂಡನೆಗೆ ಗುರಿಪಡಿಸಲಾಯಿತು ಹೀಗೆ ಪುನರುಜ್ಜೀವನವು ಆಧುನಿಕ ಸಮಾಜ ಮತ್ತು ನಾಗರಿಕತೆಗಳ ಮೇಲೆ ಮಹತ್ವದ ಪ್ರಭಾವವನ್ನು ಬೀರಿತು ಆಧುನಿಕ ಯುಗದ ಆರಂಭದ ಮೂರು ಮಹತ್ವಪೂರ್ಣ ಐತಿಹಾಸಿಕ ಬೆಳವಣಿಗೆಗಳಲ್ಲಿ ನಾವು ಈಗ ಪುನರುಜ್ಜೀವನದ ಬಗ್ಗೆ ತಿಳಿದುಕೊಂಡೆವು ಈಗ ಎರಡು ಪಾಯಿಂಟ್ ಎರಡು ಧಾರ್ಮಿಕ ಸುಧಾರಣೆ ಕ್ರೈಸ್ತರಲ್ಲಿ ಎರಡು ಮುಖ್ಯ ಪಂಗಡಗಳಿವೆ ಒಂದು ಕ್ಯಾಥೋಲಿಕ್ ಇನ್ನೊಂದು ಪ್ರೊಟೆಸ್ಟೆಂಟ್ ಕ್ರೈಸ್ತರಲ್ಲಿ ಎರಡು ಪಂಗಡಗಳಾಗಲು ಕಾರಣ ಮಧ್ಯಯುಗದ ರೋಮನ್ ಕ್ಯಾಥೋಲಿಕ್ ಚರ್ಚಿನಲ್ಲಿ ಹಲವಾರು ನೀತಿಬಾಹಿರ ಚಟುವಟಿಕೆಗಳು ನಡೆದವು ಪೋಪ್ ಮತ್ತು ಚರ್ಚಿನ ಅಧಿಕಾರಿಗಳು ಸರಳ ಧಾರ್ಮಿಕ ಜೀವನವನ್ನು ನಡೆಸುವ ಬದಲು ರಾಜವೈಭವದಲ್ಲಿ ಮೆರೆಯುತ್ತಿದ್ದರು ರಾಜರು ಮತ್ತು ಪೋಪರ ಮೇಲಿನ ಕಲಹದಿಂದಾಗಿ ಸಮಾಜದಲ್ಲಿ ಪೋಪರ ಮೇಲಿನ ಗೌರವ ಕಡಿಮೆಯಾಗುತ್ತದೆ ಪೋಪ್ ರಾಜಕೀಯ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ರಾಜರು ಸಹಿಸುವುದಿಲ್ಲ ಚರ್ಚಿನ ಅನೇಕ ಹುದ್ದೆಗಳನ್ನು ಮಾರಾಟ ಮಾಡಿ ಅಪಾರ ಧನ ಸಂಪತ್ತನ್ನು ಸಂಗ್ರಹಿಸಲಾಗಿತ್ತು ಈ ಕಾರಣದಿಂದ ಜಾನ್ ವೈಕ್ಲಿಪ್ ಜಾನ್ ಹಸ್ ಮಾರ್ಟಿನ್ ಲೂಥರ್ ಮೊದಲಾದವರು ಚರ್ಚಿನ ಅವ್ಯವಹಾರವನ್ನು ವಿವಿಧ ಕಾಲಘಟ್ಟದಲ್ಲಿ ಬಯಲಿಗೆಳೆದರು ಜಾನ್ ವೈಕ್ಲಿಪ್ ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕರಿಂದ ಸಾವಿರದ ಮುನ್ನೂರ ಎಂಬತ್ನಾಲ್ಕು ಈತನನ್ನು ಧಾರ್ಮಿಕ ಸುಧಾರಣೆಯ ಉಷಾ ತಾರೆ ಎಂದು ಕರೆಯುವರು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕನಾಗಿದ್ದನು ಈತನು ಚರ್ಚಿನಲ್ಲಿಯ ಅವ್ಯವಹಾರಗಳನ್ನು ಬಯಲಿಗೆಳೆದನು ಜಾನ್ ಹಸ್ ಸಾವಿರದ ಮುನ್ನೂರ ಅರವತ್ತೇಳರಿಂದ ಸಾವಿರದ ನಾಲ್ಕುನೂರ ಹದಿನೈದರ ಕಾಲಾವಧಿ ಈತನು ಚರ್ಚಿನ ಅನೈತಿಕ ನಡವಳಿಕೆಗಳನ್ನು ಕಟುವಾಗಿ ಟೀಕಿಸಿದನು ಚರ್ಚಿನ ನ್ಯಾಯಾಲಯವು ಅವನನ್ನು ಕರೆಸಿ ಚರ್ಚಿನ ತತ್ವಗಳನ್ನು ಒಪ್ಪಿಕೊಳ್ಳುವಂತೆ ಒತ್ತಾಯಿಸುತ್ತದೆ ಇದಕ್ಕೆ ಪ್ರತಿಯಾಗಿ ಜಾನ್ಹಸ್ ನನ್ನ ಆತ್ಮಸಾಕ್ಷಿಯ ವಿರುದ್ಧವಾದ ಯಾವುದೇ ವಿಚಾರಗಳನ್ನು ನಾನು ಒಪ್ಪಿಕೊಳ್ಳಲಾರೆ ಎಂದು ಉತ್ತರಿಸುತ್ತಾನೆ ಚರ್ಚ್ ಹಾಗೂ ಚರ್ಚಿನ ನ್ಯಾಯಾಲಯವನ್ನು ವಿರೋಧಿಸಿದ್ದಕ್ಕಾಗಿ ಅವನನ್ನು ಅಪರಾಧಿ ಎಂದು ಸಾರಿ ಜೀವಂತವಾಗಿ ಸುಡಲಾಯಿತು ಪಾಪ ಕ್ಷಮಾಪಣಾ ಪತ್ರಗಳು ಕ್ಯಾಥೋಲಿಕ್ ಧರ್ಮದಲ್ಲಿ ಬಿರುಕು ಉಂಟಾಗಲು ಮತ್ತೊಂದು ಪ್ರಮುಖ ಕಾರಣ ಅಂದರೆ ಪಾಪಕ್ಷಮಾಪಣಾ ಪತ್ರಗಳು ಪಾಪಕ್ಷಮಾಪಣಾ ಪತ್ರಗಳು ಎಂದರೆ ಪಾಪ ವಿಮುಕ್ತಗೊಂಡು ಸ್ವರ್ಗಕ್ಕೆ ಹೋಗುವ ಪತ್ರಗಳು ಅಥವಾ ಸ್ವರ್ಗದ ರಹದಾರಿ ಪತ್ರಗಳು ಎಂದರ್ಥ ರೋಮ್ ಪಟ್ಟಣದಲ್ಲಿ ಸಂತ ಪೀಟರ್ ಚರ್ಚ್ ಪುನರ್ ನಿರ್ಮಿಸಲು ಪೋಪ್ ಹತ್ತನೇ ಲಿಯೋ ಅವರಿಗೆ ಹಣದ ಅವಶ್ಯಕತೆ ಇತ್ತು ಅದಕ್ಕಾಗಿ ಪಾಪ ಕ್ಷಮಾಪಣಾ ಪತ್ರಗಳನ್ನು ಖರೀದಿಸಿದವರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂಬ ಕುರುಡು ನಂಬಿಕೆಯನ್ನು ಹುಟ್ಟಿಸಲಾಯಿತು ಇವುಗಳನ್ನೆಲ್ಲ ತಿಳಿದ ಮಾರ್ಟಿನ್ ಲೂಥರ್ ಪೋಪರು ಹಣಕ್ಕಾಗಿ ಜನರ ಪಾಪ ತೊಳೆಯುವುದಾದರೆ ಪುಕ್ಕಟ್ಟೆಯಾಗಿ ಏಕೆ ಮಾಡಬಾರದೆಂದು ಪ್ರಶ್ನಿಸಿದನು ಮಾರ್ಟಿನ್ ಲೂಥರ್ ಈತನು ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದ ನಾಯಕ ಈತನು ಸಂತ ಆಗಸ್ಟಿನ್ ಚರ್ಚಿನ ಪಾದ್ರಿಯಾಗಿದ್ದನು ರೋಮ್ ಪಟ್ಟಣದಲ್ಲಿ ಪೋಪ್ ಮತ್ತು ಪಾದ್ರಿಗಳ ವೈಭೋಗದ ಜೀವನ ಶೈಲಿಯನ್ನು ಗಮನಿಸಿದ ಲೂಥರ್ ಚರ್ಚಿನ ವಿರುದ್ಧ ಬೀಳ್ತಾನೆ ಈತನು ಕ್ಷಮಾಪಣಾ ಪತ್ರಗಳ ಕುರಿತು ತೊಂಬತ್ತೈದು ಹೇಳಿಕೆಗಳನ್ನು ಬರೆದು ವಿಟೆನ್ಬರ್ಗ್ ಚರ್ಚಿನ ಹೆಬ್ಬಾಗಿಲಿಗೆ ಹಚ್ಚಿ ಜನರಲ್ಲಿ ಜಾಗೃತಿ ಮೂಡಿಸ್ತಾನೆ ಲೂಥರ್ ಬೈಬಲನ್ನು ಜರ್ಮನ್ ಭಾಷೆಗೆ ಭಾಷಾಂತರಿಸಿರೋದ್ರಿಂದ ಅದು ಸಾಮಾನ್ಯ ಜನರೆಲ್ಲರಿಗೂ ದೊರೆಯುವಂತಾಯಿತು ಚರ್ಚಿನ ಧಾರ್ಮಿಕ ಸೇವೆಗಳಲ್ಲಿ ಲ್ಯಾಟಿನ್ ಭಾಷೆಯ ಬದಲಾಗಿ ಜರ್ಮನ್ ಭಾಷೆ ಬಳಸಲಾರಂಭಿಸಿದನು ಪೋಪರು ಲೂಥರ್ನನ್ನ ಶಿಕ್ಷೆಗೆ ಗುರಿಪಡಿಸಲು ರೋಮಿನ ರಾಜನಿಗೆ ಆಜ್ಞಾಪಿಸುತ್ತಾರೆ ಆದರೆ ಲೂಥರನಿಗೆ ಅನೇಕ ರಾಜರ ಬೆಂಬಲವಿದ್ದುದರಿಂದ ಯಾವುದೇ ಶಿಕ್ಷೆ ವಿಧಿಸಲು ಸಾಧ್ಯವಾಗಲಿಲ್ಲ ಕ್ಯಾಥೋಲಿಕ್ ಚರ್ಚಿನವರು ಲೂಥರನ ಅನುಯಾಯಿಗಳನ್ನು ಪ್ರೊಟೆಸ್ಟೆಂಟ್ಸ್ ಪ್ರತಿಭಟನಾಕಾರರು ಎಂದು ಕರೆದರು ಕಾಲಕ್ರಮೇಣ ಪ್ರೊಟೆಸ್ಟೆಂಟರು ಕ್ರೈಸ್ತ ಧರ್ಮದ ಒಂದು ಪಂಗಡವಾಗಿ ವಿಶ್ವದ ಎಲ್ಲ ದೇಶಗಳಲ್ಲಿ ಹರಡಿದರು ಇದರಿಂದಾಗಿ ಕ್ಯಾಥೋಲಿಕ್ ಚರ್ಚಿನ ಮೇಲೆ ಯಾವ ರೀತಿಯ ಪರಿಣಾಮ ಉಂಟಾಗುತ್ತದೆ ಅಂದರೆ ಕ್ಯಾಥೋಲಿಕ್ ಚರ್ಚಿನ ಬಗ್ಗೆ ಜನರಲ್ಲಿ ಅನುಮಾನಗಳುಂಟಾದವು ಜನರು ಚರ್ಚಿನಿಂದ ದೂರ ಸರಿಯಲಾರಂಭಿಸಿದರು ರೋಮನ್ ಕ್ಯಾಥೋಲಿಕರು ತಮ್ಮ ಚರ್ಚಿನಲ್ಲಿ ಸುಧಾರಣೆಗಳು ಅವಶ್ಯವೆಂಬುದನ್ನು ಮನಗಂಡರು ಈ ಹಿನ್ನೆಲೆಯಲ್ಲಿ ಕ್ಯಾಥೋಲಿಕ್ ಚರ್ಚನ್ನು ಶುದ್ಧೀಕರಿಸಿ ಅದನ್ನು ಬಲಪಡಿಸಲು ಸುಧಾರಣೆ ಎಂಬ ಚಳುವಳಿ ಆರಂಭವಾಯಿತು ಈ ಮೂಲಕ ಪ್ರೊಟೆಸ್ಟೆಂಟ್ ಪಂಗಡದ ಪ್ರಸಾರವನ್ನು ನಿಯಂತ್ರಿಸುವುದು ಅದರ ಮತ್ತೊಂದು ಉದ್ದೇಶವಾಗಿತ್ತು ಸುಧಾರಣೆ ಎಂದರೆ ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲ ಪ್ರಯತ್ನಗಳನ್ನು ಪ್ರತಿಸುಧಾರಣೆ ಎನ್ನುವರು ಪ್ರತಿಸುಧಾರಣಾ ಚಳುವಳಿಯ ನಾಯಕ ಇಗ್ನೇಷಿಯಸ್ ಲಯೋಲಾ ಈತನು ಜೀಸಸ್ ಸಂಘವನ್ನು ಸಾವಿರದ ಐದುನೂರ ನಲವತ್ತೊಂದರಲ್ಲಿ ಸ್ಥಾಪಿಸಿದ ಜೀಸಸ್ ಸಂಘದ ಸದಸ್ಯರನ್ನು ಜೆಸು ಇಟ್ಟರು ಎಂದು ಕರೆದರು ಇವರು ಮತ ಪ್ರಚಾರದೊಂದಿಗೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳ ವಿಸ್ತರಣೆಯ ಕಡೆಗೆ ಗಮನ ಹರಿಸಿದರು ಇವರ ದುಡಿಮೆಯ ಫಲವಾಗಿ ಕ್ಯಾಥೋಲಿಕ್ ಚರ್ಚ್ ಮರಳಿ ಜನರ ವಿಶ್ವಾಸ ಗಳಿಸಿತು ಧಾರ್ಮಿಕ ಸುಧಾರಣಾ ಚಳುವಳಿಯ ಪರಿಣಾಮಗಳು ಧಾರ್ಮಿಕ ಸುಧಾರಣಾ ಚಳುವಳಿಯಿಂದಾಗಿ ಅನೇಕ ಪರಿಣಾಮಗಳು ಉಂಟಾಗುತ್ತವೆ ಕ್ರೈಸ್ತ ಮತದ ಅನುಯಾಯಿಗಳು ಕ್ಯಾಥೋಲಿಕರು ಮತ್ತು ಪ್ರಾಟೆಸ್ಟೆಂಟರು ಎಂಬ ಎರಡು ಮುಖ್ಯ ಪಂಗಡಗಳಾಗಿ ವಿಭಜನೆಯಾದರು ರೋಮನ್ ಕ್ಯಾಥೋಲಿಕ್ ಚರ್ಚಿನಲ್ಲಿ ಧರ್ಮದ ಹೆಸರಿನಲ್ಲಿ ನಡೆಯುತ್ತಿದ್ದ ಅವ್ಯವಹಾರಗಳು ಕೊನೆಗೊಂಡವು ಅಧಿಕಾರಕ್ಕಾಗಿ ಪೋಪ್ ಮತ್ತು ರಾಜರ ನಡುವಿನ ಸಂಘರ್ಷದಲ್ಲಿ ಕ್ರಮೇಣ ರಾಜರು ಪ್ರಬಲರಾದರು ಈ ವಿಡಿಯೋದಲ್ಲಿ ನಾವು ಮಧ್ಯಯುಗದ ಯುರೋಪ್ ಪಾಠದ ಎರಡು ಪಾಯಿಂಟ್ ಒಂದು ಹಾಗೂ ಎರಡು ಪಾಯಿಂಟ್ ಎರಡರ ಬಗ್ಗೆ ತಿಳಿದುಕೊಂಡೆವು ಧನ್ಯವಾದಗಳು